ಬಂಧು ಬಾಂಧವರಿಗೆ ಯೋಗ್ಯವಾದ ಸತ್ಕಾರ ಗೌರವಗಳನ್ನು ಮಾಡಬೇಕು. ಅದರಲ್ಲಿಯೂ ವೈಷಮ್ಯ ಮಾಡುವವರಿರ್ತಾರಲ್ಲ, ತನ್ನ ಮನೆಯವರು ಬಂದರೆ ವಿಶೇಷವಾದಂತಹ ಪುರಸ್ಕಾರ, ಗಂಡನ ಮನೆಯವರು ಬಂದರೆ ಆದರ ಇಲ್ಲ, ಆತಿಥ್ಯ ಇಲ್ಲ, ಉಣ್ಣುವುದಕ್ಕಿಲ್ಲ, ತಿನ್ನುವುದಕ್ಕಿಲ್ಲ, ಯಾವಾಗ ಬೇಗ ಹೋದಾರು ಅಂತ ಕಾಯ್ತಾ ಬೇಗ ಹೋಗೋ ರೀತಿಯಲ್ಲಿ ಅವರಿಗೆ ಪ್ರಚೋದನೆಯನ್ನು ಮಾಡುವುದು, ಆ ರೀತಿ ವ್ಯವಹಾರ ಸರಿಯಾಗಿ ವ್ಯವಸ್ಥೆ ಮಾಡದೆ ಊಟ ಉಪಚಾರಗಳನ್ನು ಕೊಡದೆ ಸಾಕುಪ್ಪ ಇವರ ಮನೆ ವಾಸ ಅಂತ ಅವರೇ ಓಡಿ ಹೋಗಿರಬೇಕು, ಆ ರೀತಿ ಗಂಡನ ಮನೆಯವರಿಗೆ, ತನ್ನ ಮನೆಯವರಿಗೆ ಮಾತ್ರ ಮುಕ್ತವಾದ ಅವಕಾಶ. ಇಂತಹ ಬಂಧುಗಳ ವೈಷಮ್ಯವನ್ನು ಮಾಡುವವರು, ಸವತಿ ಮಾತ್ಸರ್ಯ ಮಾಡುವವರು, ಇನ್ನೊಬ್ಬರ ಮೇಲೆ ಅಸೂಯೆ ಮಾಡುವವರು, ಮತ್ತೊಬ್ಬರ ಹಣವನ್ನು ಕಿತ್ತಿ ಅಪಹಾರ ಮಾಡಿಕೊಂಡು ಬರುವವರು, ಅಥವಾ ಇನ್ನೊಬ್ಬರ ವಸ್ತುಗಳ ಮೇಲೆ ಕಣ್ಣಿಟ್ಟು ದೃಷ್ಟಿ ತಾಕಿಸುವವರಿದ್ದಾರೆ, ಇಂಥವರಿಗೆಲ್ಲ ತಾವು ತಮ್ಮ ಮನೆ ಗಂಡ ಬಂಧು ಬಾಂಧವರು ಎಲ್ಲರನ್ನ ಬಿಟ್ಟು ಓಡಿ ಹೋಗುವ ಪ್ರಸಂಗ ಬರ್ತದೆ. ಯಾಕೆ ಅವರೆಲ್ಲ ಸಿಕ್ಕಾಗ ಚೆನ್ನಾಗಿ ನೋಡಿಕೊಂಡಿಲ್ಲಲ್ಲ ಜನ್ಮಾಂತರದಲ್ಲಿ, ಹಾಗಾದರೆ ಎಲ್ಲರನ್ನು ಬಿಟ್ಟು ಕಾಯಿ ಬಟ್ಟಿ ಉಟ್ಟು ಈ ಶುದ್ಧ ವೈಷ್ಣವ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿಲ್ಲಲ್ಲ, ವೈಷ್ಣವರಾಗಿ ಹುಟ್ಟಿದರು, ಹಾಗಾದರೆ ವೈಷ್ಣವ ಧರ್ಮವನ್ನೂ ಬಿಟ್ಟು ಪಾಷಂಡ ಮತವನ್ನು ಆಶ್ರಯಿಸಿ ಓಡಿ ಹೋಗುವಂತಹ ಪ್ರಸಂಗ ಬರುತ್ತೆ.